ರಾಜ್ಯದ ತೆರಿಗೆ ಪಾಲನ್ನು ಪಡೆಯುವ ಸಂಬಂಧ 16ನೇ ಹಣಕಾಸು ಆಯೋಗದ ಮುಂದೆ ನಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ನಿನ್ನೆ ಅವರು ಹಣಕಾಸು ಆಯೋಗದ ಮುಂದೆ ಸರ್ಕಾರದ ವಾದ ಮಂಡಿಸುವ ಸಂಬಂಧ ಸಲಹಾ ಸಮಿತಿಯನ್ನು ರಚಿಸಲು ನಿರ್ಣಯಿಸಲಾಗಿದೆ. ಈ ಸಮಿತಿಯ ಮೂಲಕ ಯಾವೆಲ್ಲ ಅಂಶಗಳನ್ನು ಆಯೋಗದ ಮುಂದೆ ಪ್ರಸ್ತಾಪಿಸಬೇಕು ಎಂಬುದರ ಕುರಿತು ಸಲಹೆ ನೀಡಲಿದೆ ಎಂದರು. ವಿವಿಧ ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ರಾಜ್ಯದಿಂದ 4 ಲಕ್ಷ ಕೋಟಿ ರೂಪಾಯಿ ಸಂದಾಯವಾಗುತ್ತಿದೆ, ಆದರೆ ರಾಜ್ಯಕ್ಕೆ 50,000 ಕೋಟಿ ರೂಪಾಯಿ ಮಾತ್ರ ಹಿಂತಿರುಗುತ್ತಿದೆ. ಅಲ್ಲದೆ ಐಟಿ ರಫ್ತಿನಲ್ಲಿಯೂ ಸರ್ಕಾರದ ಪಾಲು ಹೆಚ್ಚಿದೆ. ಸುಮಾರು 3.5 ಲಕ್ಷ ಕೋಟಿ ಡಾಲರ್ನಷ್ಟು ವಹಿವಾಟು ನಡೆಯುತ್ತಿದೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಮುಂದಿಟ್ಟು ರಾಜ್ಯದ ಪಾಲನ್ನು ಹೆಚ್ಚಿಸುವ ಕುರಿತು ಪ್ರಸ್ತಾಪಿಸಲು ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು. ಕೆಲವು ಪ್ರಮುಖವಾದ ಅಂಶಗಳನ್ನು ನಾವು ಸಂಪುಟದಲ್ಲಿ ಚರ್ಚೆ ಮಾಡಿದ್ದೇವೆ ಹಾಗೂ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯದ ವಾದವನ್ನು ಸಮರ್ಥವಾಗಿ ಮಂಡನೆ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದ್ದೇವೆ. ನಮ್ಮ ರಾಜ್ಯ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆಯನ್ನು ಪಾವಿಸ್ತಕ್ಕಂತಹ ರಾಜ್ಯ ನಮ್ಮದು. ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದಿಂದ ಸುಮಾರು 4 ಲಕ್ಷ ಕೋಟಿ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇದೆ. ಆದರೆ ನಮ್ಮ ರಾಜ್ಯಕ್ಕೆ ವಾಪಸ್ ಬರ್ತಾ ಇರೋದು ಬಹುಶಃ ಒಂದು 60-65-70,000 ಕೋಟಿಯಷ್ಟು ಮಾತ್ರ ವಾಪಸ್ ಬರ್ತಾ ಇದೆ. ಒಟ್ಟು ಒಂದು ಅಂದಾಜಿನ ಪ್ರಕಾರ ಸುಮಾರು 4 ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾನಾ ರೂಪದ ತೆರಿಗೆ ಕಂದಾಯ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇರುವ ಅನುದಾನ ಸುಮಾರು 60,000 ಕೋಟಿ ಆಸುಪಾಸು ಇದೆ. ನಮ್ಮ ತಂತ್ರಜ್ಞಾನ ವಲಯ, ಐಟಿ ಸೆಕ್ಟರ್, ಬಿಟಿ ಸೆಕ್ಟರ್, ಇದರಲ್ಲೇ ವರ್ಷಕ್ಕೆ 3.5 ಲಕ್ಷ ಕೋಟಿ ಕರ್ನಾಟಕದಿಂದ ರಫ್ತಾಗ್ತಾ ಇದೆ. ಸೊ ಇಷ್ಟು ವಿದೇಶಿ ವಿನಿಮಯ ಕರ್ನಾಟಕ ದೇಶಕ್ಕೆ ಗಳಿಸಿಕೊಡ್ತಾ ಇದೆ. ಇಷ್ಟೊಂದು ದೊಡ್ಡ ಪಾಲಿನಲ್ಲಿ ದೇಶದ ಅಭಿವೃದ್ಧಿಗೆ ನಮ್ಮ ರಾಜ್ಯ ಕೊಡುಗೆ ಕೊಡ್ತಾ ಇತ್ತು, ಅದಕ್ಕೆ ಪ್ರತಿಯಾಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗುತ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಸರ್ಕಾರದ ಅಭಿಪ್ರಾಯ ಆಗಿದೆ.